ಅನ್ನೋದು ಅದು ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಇದಾಗಿರೋದ್ರಿಂದ ಇದು ಕಾಲೇಜಿನಲ್ಲಿ ವಸ್ತ್ರ ಸಂಹಿತೆ ಅಂತ ಇದ್ದೇ ಇದೆ. ಏನು ನಿಯಮ, ಯಾರಿಗೂ ಏನು ಸ್ವತಂತ್ರ ಅಂದರೆ, ಸ್ವತಂತ್ರ ಅಂದರೆ ಸ್ವೇಚ್ಛಾಚಾರ ಇದೆ. ಏನು ನಿಯಮಗಳನ್ನು ಇರುತ್ತೆ ಅದು ಪಾಲನೆ ಮಾಡಬೇಕಾಗುತ್ತೆ. ಏನು ಸರ್ಕಾರ ಕೈಗೊಳ್ಳುತ್ತದೆ, ಶಾಲಾ ಆಡಳಿತ ಮಂಡಳಿಗಳಿರ್ಬೋದು, ಶಾಲಾ ಪ್ರಾಂಶುಪಾಲರಿರ್ಬೋದು, ಏನು ಕ್ರಮ ಕೈಗೊಳ್ಳುತ್ತದೆ ಅದು ಫಾಲೋ ಮಾಡಬೇಕಾಗಿದೆ. ಅದು ಬಿಟ್ಟು ನಮ್ಮದೇ ಆದ ಮಾಡಿದಾಗ ನನ್ನ ಸ್ವತಂತ್ರ, ನಾನು ನನ್ನದೇ ಆದ ವಸ್ತು ಸಂಹಿತೆ ಏನು ಡ್ರೆಸ್ ತೊಡ್ತೀನಿ ಅನ್ನೋದು ಅದು ಅಷ್ಟು ಸೂಕ್ತ ಅಲ್ಲ ಅಂತ. ಬಟ್ ಇನ್ನೊಂದು, ಇದು ನ್ಯಾಯಾಲಯದಲ್ಲಿರೋದ್ರಿಂದ ಇದೆಲ್ಲದಕ್ಕೂ ನ್ಯಾಯಾಲಯ ಒಂದು ಅಂತಿಮ ತೆರೆ ಎಳೀತದೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ಬರೀ ವಿದ್ಯಾರ್ಥಿಗಳ ಸಮಸ್ಯೆ ಅಷ್ಟೇ ಆಗಿ ಉಳಿದರೆ ಸಮಾಜದಲ್ಲಿ ಕ್ಷೋಭೆ ಬರ್ತಿದೆ, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿಬಿಟ್ಟಿದೆ, ಏನೆಲ್ಲ ರಾಜಕೀಯ ಪ್ರೇರಿತ ಆಗಿಬಿಟ್ಟಿದೆ, ಅದಾಗಬಾರ್ದಾಗಿತ್ತು. ದುರದೃಷ್ಟವಶ ನಮ್ಮ ರಾಜ್ಯದಲ್ಲಿ ಆಗಿದೆ. ಇದಕ್ಕಿಂತ ಪ್ರಮುಖವಾದ ವಿಚಾರಗಳಿದ್ದು ಅದು ಬರಬೇಕಾಗಿತ್ತು ಮುನ್ನೆಲೆಗೆ, ಅದು ರಾಜ್ಯದಲ್ಲೇ ಇದಾಗಿದೆ. ಭಾಳ ಇದೊಂದು ವಿಷಾದಕರ ಸಂಗತಿ ಅಂತ ಹೇಳ್ತೀನಿ. ಈಗ ಸರ್ಕಾರ ಏನು ನ್ಯಾಯಾಲಯ ತೀರ್ಪು ಕೊಡ್ತದೆ ಅದಕ್ಕೆಲ್ಲರೂ ಬದ್ಧರಾಗಬೇಕಾಗಿತ್ತು. ಯಾರೇ ಯಾವ ಧರ್ಮದವರು ಇರ್ಬೋದು, ಯಾವ ಜಾತಿಯರು ಇರ್ಬೋದು, ನ್ಯಾಯಾಲಯದ ಅಂತಿಮ ತೀರ್ಪನ್ನು ಎಲ್ಲರನ್ನೂ ಪಾಲನೆ ಮಾಡಲೇಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.